ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ 360 ಸೀಸನ್ನ ಮತ್ತೊಂದು ವಿಶೇಷವಾದ ಸಂಚಿಕೆ. ಈ ಸಂಚಿಕೆಯಲ್ಲಿ ಡಿಸೆಂಬರ್ 23ಕ್ಕೆ ಮಂಡ್ಯದಲ್ಲಿ ಒಂದು ಇವೆಂಟ್ ಆಗುತ್ತೆ. ಆ ಇವೆಂಟಲ್ಲಿ ಕಾಟೇರ ಚಿತ್ರದ ಒನ್ ಆಫ್ ದಿ ಬೆಸ್ಟ್ ಸಾಂಗ್ ರೈತ ಗೀತೆ ಲಾಂಚ್ ಆಗುತ್ತೆ. ಆ ರೈತ ಗೀತೆಯನ್ನು ಕನ್ನಡದ ಮಡಿಲಿಗೆ ಕೊಟ್ಟಂತಹ ಒನ್ ಆಫ್ ದಿ ಬೆಸ್ಟ್ ಫೈನೆಸ್ಟ್ ರೈಟರ್ ಪುನೀತ್ ತಾರೆ ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ನಾ ಅನಿರುದ್ಧ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಅನಿರುದ್ಧ ಹೇಳಿದರು ಲಿರಿಕ್ಸು ಸಕ್ಕತ್ತು ಸರ್, ಪುನೀತ್ ತಾರೆ ಅವರಿಗೆ ಶತಕೋಟಿ ನಮಸ್ಕಾರ ಅಂದರು. ಐ ವಾಂಟ್ ಫಸ್ಟ್ ರಿಯಾಕ್ಷನ್ ಫಾರ್ ದಟ್. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಇದು ಲಿರಿಕ್ಗೆ ಜಾಸ್ತಿ ಕ್ರೆಡಿಟ್ ಅನ್ನೋದಕ್ಕಿಂತ ಹರಿ ಸರ್ದು ಟ್ಯೂನ್ ಅದು. ಒಂದು ದರ್ಶನ್ ಸರ್ ಹರಿಸನ್ ಟ್ಯೂರ್ನ ಯಾರೇ ಕೇಳಿದ್ರು ಬರೆಯಕ್ಕೆ ಬರೋ ಯಾವನೇ ಇದ್ರು ಅದೊಂದು ಸೂಪರ್ ಹಿಟ್ ಸಾಂಗ್ ಬರೆಯುವಂತ ಒಂದು ಸಾಮರ್ಥ್ಯ ಇರುತ್ತೆ. ಮತ್ತೆ ಬಾಸ್ನ ನೀವು ಅದು ನಾವು ರೈತರು ಸಾಂಗ್ ಥರನೆ ಮಾಡ್ತಾನೆ ಇದ್ರು ಬಾಸ್ ಅದು ಅಂಡರ್ ಕರೆಂಟ್ ಅಲ್ಲಿ ವರ್ಕ್ ಆಗ್ತಾ ಇರ್ತಾರೆ ನಿಮ್ಗೆ. ಅದು ನೋಡ್ಕೊಂಡು ಬರೋದ್ರೆ ಅದು ಯಾರೇ ಬರೆಯಕ್ಕೆ ಬರೋಕೆ ಬಂದ್ರು ಅಂತವ್ರಿಗೆ ಬರೆಯೋ ಶಕ್ತಿ ಹಂಗೆ ಇದ್ದೇ ಇರುತ್ತೆ. ಬಟ್ ಅವ್ರು ಹೇಳಿರೋದಕ್ಕೆ ಥ್ಯಾಂಕ್ಸ್. ಬಟ್ ನಾವು ಬರೆಯೋದು ಮ್ಯೂಸಿಕ್ ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಆಡೋದು. ನಾವೇನು ಹೇಳಿದ್ವಿ ಅದನ್ನು ಅಷ್ಟು ಫೋರ್ಸ್ಫುಲ್ ಆಗಿ ಅವ್ರು ಆಡಿದರೆ. ಅವ್ರಿಗೆ ನಾನು ಆ್ಯಕ್ಚುಲಿ ಫ್ಯಾನ್, ನನ್ನ ದರ್ಶನ್ ಸರ್ದು ರೆಗ್ಯುಲರ್ ಆಗಿ ಸಾಂಗ್ಗಳು ಆಡ್ಕೊಬಂದಿದ್ದಾರೆ, ನಾನು ಕೂಡ ಅವ್ರ ಫ್ಯಾನ್. ಅವ್ರಿಗೆ ಅವರು ನನ್ನ ಸಾಂಗ್ ಆಡಿದ್ದು ನನಗೆ ಖುಷಿ. ಬಾಸ್ ಪಿಕ್ಚರಲ್ಲಿ ಈ ಥರದೊಂದು ದೊಡ್ಡ ಸಾಂಗು ಬಟ್ ದೊಡ್ಡದಾಗಿ ಹಿಟ್ ಆಗಿದೆ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ಮೇಡಮ್, ಮಂಡ್ಯದ ಇವೆಂಟಲ್ಲಿ ಮಂಡ್ಯದ ಜನ ಸಂಭ್ರಮ ಪಡೋದ್ರ ಜೊತೆಗೆ ಇಡೀ ಕರ್ನಾಟಕ ಸಂಭ್ರಮ ಪಡ್ತಾ ಇತ್ತು. ಬಿಕಾಸ್ ನೀವು ಬಳಸಿರುವಂತಹ ಪದಗಳು ಹಂಗಿತ್ತು ಸರ್. ಏನಂದರೆ ನನಗೆ ಅದು ಆ್ಯಕ್ಚುಲಿ ಆ ಈವೆಂಟಲ್ಲಿ ಮೇಲೆ ಹೋಗ್ತೀನಿ ಮಾತಾಡಬೇಕು ಅನ್ನೋ ಥರದ ಪ್ಲ್ಯಾನ್ ಇರಲಿಲ್ಲ, ಅದು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ದು ನಾನು. ಅಲ್ಲಿ ಏನಂದರೆ ಅದು ನಾನು ಬೇಸಿಕಲಿ ಬಂದು ರೈಟ್ರು. ನಾನು ಆ ಸಿನಿಮಾದಲ್ಲಿ ಅವತ್ತು ರೈತರ ದಿನಾಚರಣೆ ಇತ್ತು ನನ್ನೂರಲ್ಲಿ. ಆಮೇಲೆ ನಾನು ಓದಿದ್ದು ಊರದು ಕಾಲೇಜು, ಅಲ್ಲಿ ಪ್ರೋಗ್ರಾಮ್ ನಡೀತಾಯಿತ್ತು. ನಾವು ರೈತರುಗಳಿಗೆ ಅಕ್ಷರನೇ ಇಂಪಾರ್ಟೆಂಟು. ಅವತ್ತು ರೈತರ ದಿನಾಚರಣೆ ಆಗಿದ್ದರಿಂದ ನನಗೆ ಅಂಥ ಅಕ್ಷರಗಳನ್ನ ಬಿತ್ತಿದ್ದು ಗುರುಗಳಿಗೆ ಹಾಡನ್ನ ಸಮರ್ಪಣೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ನನ್ನ ಗುರುಗಳೆಲ್ಲರೂ ನನಗೆ ಫೋನ್ ಮಾಡಿದ್ರು, ನನ್ನ ಜೊತೆ ಓದಿದ್ದು ಸ್ಟೂಡೆಂಟ್ಸ್ಗಳು, ನನ್ನ ಜೊತೆ ಕೊಲೀಗ್ಗಳು, ನಂದು ಕ್ಲಾಸ್ಮೇಟ್ಸ್ಗಳು ಎಲ್ಲರೂ ಫೋನ್ ಮಾಡಿದ್ರು. ಮತ್ತು ಇನ್ನೊಂದೇನಂದರೆ ನನಗೆ ನಾವು ಇದುವರೆಗೂ ಲವ್ ಸಾಂಗ್ಗಳೆಲ್ಲ ಬರ್ದಿದ್ದೀನಿ ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ, ಅದು ದೊಡ್ಡ ಸೂಪರ್ ಹಿಟ್ ಆಯಿತು. ಇನ್ನೊಂದು ಯಾವುದೋ ಬೇರೆ ಥರ ಸಾಂಗ್, ಈ ಥರದ್ದೆಲ್ಲವೂ ನಾನು ವಾಮನ ಈ ಥರದ್ದೆಲ್ಲ ಮಾಡಿದ್ದೀನಿ, ಎಲ್ಲ ಹಿಟ್ ಆಗುತ್ತೆ. ಬಟ್ ರೈತರ ಸಾಂಗ್ ನಮ್ಗೆ ಇಂಡಸ್ಟ್ರಿಗೆ ಬರೋದೇ 10-15 ವರ್ಷಕ್ಕೆ ಒಂದ್ಸಲಿ. ಅದು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಅದರಲ್ಲೂ ಬಾಸ್ ಪಿಕ್ಚರಲ್ಲಿ ಬಂದಿದೆಯಲ್ಲ ಅದು, ಹರಿಸರ್ ಅಂತ ದೊಡ್ಡ ಮ್ಯೂಸಿಕ್ ದೊಡ್ಡ ಸೂಪರ್ ಸ್ಟಾರ್ಗೆ ಬಂದಿದೆಯಲ್ಲ ಅದು, ಅದನ್ನು ನನ್ನ ಪುಣ್ಯ ಆ್ಯಕ್ಚುಲಿ. ಅದು ಅದನ್ನು ನಾನು ಬರೆಯೋದಕ್ಕೆ ಅದು ಎಷ್ಟೇ ನನಗೆ ತರುಣ್ ಸರ್ ಎಷ್ಟು ವರ್ಷ ಹೇಳಿದ್ರು ಬರೆಯೋಕ್ಕೆ ನಾನು ರೆಡಿ ಇದ್ದೆ. ನಾನು ಅದೊಂದು ಸಾಂಗ್ ಬರೀಬೇಕಷ್ಟೇ ನನ್ನ ಆಸೆ ಇದ್ದಿದ್ದು. ನನ್ನ ಆಸೆ ನಂದು ಲೈಫ್ದು ಒಂದು ಮೈಲಿಗೆಲ್ಲ ನನಗೀಗ ಒಂದು ಸ್ಟೋನ್ ಮೈಲ್ ಸ್ಟೋನ್ ಸಿಕ್ಕಂಗೆ ಆಗಿದೆ ನನಗೆ ಆ ಸಾಂಗ್ ಆಗಿರೋದು. ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ನೀವು ಬರೆಯುವಂಥ ಹಾಡು ದರ್ಶನ್ ಸರ್ಗೆ ಆಗಿರುತ್ತೆ ಅನ್ನೋಂಥದ್ದು ದೊಡ್ಡ ವಿಚಾರ ಆಗಿತ್ತು, ಅದು ಈಗ ಆಗಿದೆ. ಬಟ್ ಏನಿಲ್ಲ, ಅದು ಆ್ಯಕ್ಚುಲಿ ಡೈರೆಕ್ಟರ್ ಐಡಿಯಾ. ಅದು ಈ ಸಾಂಗ್ ಬಂದು ನಿಮಗೆ ಒಂದು ರೈತರು ಸಾಂಗ್ ಆಗಬೇಕು, ಅಂಡರ್ ಕರೆಂಟಲ್ಲಿ ದರ್ಶನ್ ಸರ್ಗೂ ವರ್ಕ್ ಆಗಬೇಕು ಅನ್ನೋ ಥರದ್ದೇ ಇದು ಡೈರೆಕ್ಟರ್ ಐಡಿಯಾ ಫುಲ್. ಅದು ನಾವು ಫಸ್ಟ್ ಬರೆದಾಗ ಏನಂದರೆ ಪ್ಯೂರ್ಲಿ ರೈತರು ಸಾಂಗ್ ಥರ ಫೀಲ್ ಮಾಡಿಬಿಟ್ವಿ ಅದು. ಬಟ್ ಆಮೇಲೆ ಹೇಳಿದ್ರು ಅದು ಇದೊಂದು ಅಂಡರ್ ಕರೆಂಟಲ್ಲಿ ದರ್ಶನ್ ಸರ್ಗೂ ಆಗಬೇಕು ಫ್ಯಾನ್ಸ್ಗಳಿಗೆ. ಈಗ ನಾನೊಬ್ಬ ಫ್ಯಾನ್ ಬಾಯ್, ನಾನು ದರ್ಶನ್ ಸರ್ಗೆ ಈಗೇನು ನಡೀತಿದ್ಯೋ ಮಿಡ್ ನೈಟ್ ಶೋ ಈ ಥರದ್ದು, ಈ ಥರ ಶೋಗಳಿಗೆ ನಾನೊಬ್ಬ ಆಡಿಯನ್ನಾಗಿ ಬಂದು ಸೆಲೆಬ್ರೇಟ್ ಮಾಡಿದ್ದೀನಿ. ಇವತ್ತೇನಂದರೆ ಆ ಸಿನಿಮಾದಲ್ಲಿ ನಾನೊಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ರೈಟರ್ ಆಗಿ ಬಂದು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ನನಗೆ ಖುಷಿ ಇದೆ. ನನಗೆ ದರ್ಶನ್ ಸರ್ ಇದು ಇದು ಫುಲ್ ಐಡಿಯಾ ಬಂದು ಡೈರೆಕ್ಟ್ರದೇ. ಅದೊಂದು ರೈತರು ಸಾಂಗು ಆಗಬೇಕು, ನಿಮ್ಗೆ ಅಂಡರ್ ಕರೆಂಟ್ ಒಂದು ಹೀರೋಯಿಸಮ್ ಇರಬೇಕು ಸಿನಿಮಾದ. ಯಾಕೆಂದರೆ ದರ್ಶನ್ ಸರ್ ಅಂದ್ರೇ ದೊಡ್ಡ ಫ್ಯಾನ್ ಬೇಸ್ ಇರುವಂಥ ಒಬ್ಬ ಸೂಪರ್ ಸ್ಟಾರ್ ಕರ್ನಾಟಕದಲ್ಲಿ. ಅದಾಗಬೇಕು ಆ ಥರದೊಂದು ಆ ಥರದ ಐಡಿಯಾ ಆಗಿರೋದು, ಅದು ಆ ಥರದೊಂದು ಸಾಂಗ್ ಆಗಿದೆ. ಆಮೇಲೆ ಅದು ಆ ಥರದ ಸಾಂಗ್ ಆಗಬೇಕು ಅಂತಲೇ ಮಾಡಿದ್ ನಾವು, ಅದು ಸಕ್ಸಸ್ ಆಗಿದೆ ಅದು. ಓಕೆ ಸರ್, ಇವತ್ತಿನ ಮಿಡ್ ನೈಟ್ ಶೋಗಳನ್ನ ನಾವೆಲ್ಲರೂ ಸರ್ ಎಂಜಾಯ್ ಮಾಡೋಣ. ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆದ ನಂತರ ಮತ್ತೊಂದು ಬ್ಯೂಟಿಫುಲ್ ಸಂದರ್ಶನ ನಾನು ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ದರ್ಶನ್ ಸರ್ ಕೆರಿಯರಲ್ಲೇ ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ. ನಾನು ಆಲ್ರೆಡಿ ಲಿರಿಕ್ ರೈಟರ್ ಆಗಿ ನನಗೆ ಸಕ್ಸಸ್ ಮಾಡಿದ್ರೆ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಸಹ ನಿರ್ದೇಶಕನಾಗಿ ಕೂಡ ಮಾಡಿದ್ದೀನಿ. ಈಗ ಅದನ್ನು ನಾನೇ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಾವೇನು ಕೆಲಸ ಮಾಡಿದ್ದೀವಿ ಅದನ್ನು ಬಂದು ಅರಸಿ ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ. ಥ್ಯಾಂಕ್ ಯು. ಇದಿಷ್ಟು ಚಿತ್ರದ ಸಹ ನಿರ್ದೇಶಕರು ಹಾಗೂ ಒನ್ ಆಫ್ ದಿ ಬೆಸ್ಟ್ ಸಾಂಗ್ ಕೊಟ್ಟಂತಹ ಪುನೀತ್ ತಾರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.